ಸ್ನೇಹಿತರೆ, ಇದು ಜಿ ಟಿವಿ ನ್ಯೂಸ್, ನಾನು ಲಕ್ಷ್ಮೀ ಬಿರಾದಾರ್. ಮುಳುಗುತ್ತಿರುವ ಉತ್ತರ ಮಹಾಮಳೆಗೆ ಮಹಾಪೂರವೇ ತತ್ತರಿಸಿ ಹೋಗಿದೆ. ಎಲ್ಲಿ ನೋಡಿದರೂ ನೀರು. ಪ್ರಶಾಂತವಾಗಿದ್ದ ಉತ್ತರ ಭಾಗವೀಗ ಪ್ರವಾಹದ ಆರ್ಭಟಕ್ಕೆ ಸಾಕ್ಷಾತ್ ನರಕದ ಸದೃಶವಾಗಿದೆ. ಉತ್ತರದ ಯಾವ ಯಾವ ಭಾಗದಲ್ಲಿ ಪ್ರವಾಹ ಉಂಟು ಮಾಡಿದ ಪರಿಸ್ಥಿತಿಯನ್ನ ತೆರಳಿಡ್ತಾ ಇದ್ದೀವಿ. ದಿನೇ ದಿನೇ ಉತ್ತರ ಕರ್ನಾಟಕ ಮುಳುಗಿ ಹೋಗುತ್ತಿದೆ. ನೋಡ ನೋಡುತ್ತಿದ್ದಂತೆ ಮನೆಗಳು ಕುಸಿಯುತ್ತಿವೆ. ಊರಿಗೆ ಊರೇ ಕಾಣದಂತಾಗುತ್ತಿದೆ. ಎಲ್ಲಿ ನೋಡಿದರೂ ಬರೀ ನೀರು, ನೀರು, ನೀರು. ಪ್ರವಾಹಕ್ಕೆ ಸಿಲುಕಿದ ಜೀವಗಳಿಗೆ ಹೊರಬರಲಾಗದೆ, ನೀರಲ್ಲಿ ಇರಲಾಗದೆ ಒದ್ದಾಡುವಂತಾಗಿದೆ. ಧಾರವಾಡ ಜಿಲ್ಲೆ ನವಲ್ಗುಂದ ತಾಲೂಕಿನ ಬೆಣ್ಣೆಹಳ್ಳ ತುಪ್ಪರಿ ಹಳ್ಳದ ಪ್ರವಾಹ ತೀವ್ರಗೊಂಡು ಆರೇಕುರಟ್ಟಿ, ಪಡೇಸೂರ್, ಶಾನ್ವಾಡ್, ಯಮನೂರ್, ನವಲ್ಗುಂದ್, ಗುಡಿಸಾಗರ, ಆರಟ್ಟಿ, ತಡಹಾಳ್ ಗ್ರಾಮದಲ್ಲಿ ಹಲವಾರು ಮನೆಗಳು ಕುಸಿದು ಜಲಾವೃತಗೊಂಡಿವೆ. ಬೆಳೆದು ನಿಂತ ಪೈರು ನೀರು ಪಾಲಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಕಲಬುರಗಿ ಮತ್ತು ರಾಯಚೂರು ಹೆದ್ದಾರಿಯ ವಾಹನಗಳ ಸಂಪರ್ಕ ಸ್ಥಗಿತಗೊಳಿಸಲಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದೆ. ಹುಣಸಗಿ ತಾಲೂಕಿನ ಪ್ರಸಿದ್ಧ ದಕ್ಷಿಣ ಕಾಶಿಯಾಗಿದ್ದ ಛಾಯಾ ಭಗವತಿ ದೇವಸ್ಥಾನ ಹಾಗೂ ಸುರಪುರ ತಾಲೂಕಿನ ಕಕ್ಕೇರಾ ಸಮೀಪದ ನಡುವಿನ ಪ್ರದೇಶವಾದ ನೀಲಕಂಠರಾಯನ ಗಡ್ಡೆಯು ಸಂಪೂರ್ಣವಾಗಿ ಕೃಷ್ಣೆಯಿಂದ ಆವೃತವಾಗಿದೆ. ಈ ನಡುಗಡ್ಡೆಯ ಜನತೆಗೆ ಪಾದಚಾರಿ ಸೇತುವೆ ನಿರ್ಮಿಸಲಾಗಿದ್ದು, ಈಗ ಅದು ಕೂಡ ಮುಳುಗಲು 2-4 ಅಡಿ ಮಾತ್ರ ಬಾಕಿ ಇದೆ. ಪ್ರವಾಹದ ಸ್ಥಳಗಳಿಗೆ ಅಧಿಕಾರಿಗಳು ಮತ್ತು ಶಾಸಕರು ಭೇಟಿ ನೀಡಿ ಪರಿಶೀಲಿಸಿದ್ರು. ಪ್ರವಾಹದ ಭೀತಿ ಎದುರಿಸಲು ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸನ್ನದ್ಧವಾಗಿದ್ದು, ನಿರಾಶ್ರಿತರ ಕೇಂದ್ರಗಳನ್ನು ತೆರೆಯಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ದಳಗಳನ್ನ, ಸಿಬ್ಬಂದಿಗಳನ್ನ ಹಾಗೂ NRD ತಂಡವನ್ನ ನಿಯೋಜಿಸಲಾಗಿದೆ. ದೋಣಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಪ್ರವಾಹಕ್ಕೆ ಸಿಲುಕಿ ಬದುಕು ಕಳೆದುಕೊಂಡವರಿಗಾಗಿ ಇಡೀ ಕರ್ನಾಟಕವೇ ಮರುಗುತ್ತಿದೆ. ಅಥಣಿ ತಾಲೂಕಿನ ಕೊಟ್ಟಲ್ಗಿ ಜನತೆ ಸಾರ್ವಜನಿಕರಿಂದ 3,000 ರೊಟ್ಟಿ ಹಾಗೂ 2-3 ಕ್ವಿಂಟಲ್ಗಾಗುವಷ್ಟು ಅಕ್ಕಿಯನ್ನ ರಡ್ಡೆಹಟ್ಟಿ ನಿರಾಶ್ರಿತರ ಕೇಂದ್ರದಲ್ಲಿರುವ ಪ್ರವಾಹ ಸಂತ್ರಸ್ತರಿಗೆ ವಿತರಿಸಿದ್ರು. ನೀರೇ ವಿಡಿಯೋ ನಮ್ಗೆ ಇವರೆಲ್ಲರೂ ಸ್ವಲ್ಪ ತಮ್ಮ ತಮ್ಮ ಜಾಗಗಳನ್ನ ಕಳ್ಕೊಂಡ ಇಲ್ಲಿ ಒಂಥರ ಅನಾನುಕೂಲದಿಂದ ಬಂದಿದ್ದಾರೆ. ಅದರಿಂದ ಹೊಟ್ಟಲಿಗಿದ್ದಿಂದ ನಮ್ಮ ಸಿಕ್ಕಾದಷ್ಟು ಸಹಾಯ ಏನರ ಮಾಡೋಣ ಅಂತೇಳಿ ನಮ್ಮೂರಿನಿಂದ ಬುತ್ತಿ ಒಗರೆ ಅಕ್ಕಿ ಕೆಲವೊಂದು ಕೊಡ್ಬೇಕಂತೇಳಿ ನಮ್ಮ ಸ್ವಂತ ಇದ್ರಲ್ಲಿ ನಾವು ನಮ್ಮ ಊರನ್ನ ಹಿರಿಯರೆಲ್ಲ ಕೂಡಿ ಒಟ್ಟಿಗೆ ನಾವು ಬಂದ ಸ್ವಲ್ಪ ಏನು ನಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅವ್ರಿಗೆ ಅಂತೇಳಿ ಬಂದ್ವಿ ವಿಚಾರ. ಎಷ್ಟು ಗಂಜಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೀರಿ? ನಾವು 1-4 ಕೊಟ್ಟಿವಿ ಈಗ. ನಾವು ಈಗಾಗಲೇ 4 ಗಂಜಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿವಿ. ಅವ್ರು 4 ಗಂಜಿ ಕೇಂದ್ರದೊಳಗೆ ಏನು ಅನ್ನಿಸ್ತು? ಏನು ಅವರು ಸ್ವಲ್ಪ ತಮ್ಮ ಜಮೀನಾಗಲಿ ಅಥವಾ ಅವರ ಜಾನುವಾರುಗಳನ್ನು ಕಳ್ಕೊಂಡ ಒಂಥರ ಅದಂತ ಸ್ಥಿತಿ ಒಳಗದಾರ ಅವ್ರನ್ನ ಸ್ವಲ್ಪ ನೋಡಿ ನಮಗೂ ಯಾಕೋ ಒಂದು ಸ್ವಲ್ಪ ತಳಮಳ ಅನ್ನಿಸ್ತು. ಮತ್ತೇನಿಲ್ಲ, ನೀವು ಕೊಟ್ಟಲಿಯಿಂದ ಎಲ್ಲರಿಗೆ ಬುತ್ತಿ ವ್ಯವಸ್ಥೆ ಮಾಡಿರಿ, ರೊಟ್ಟಿ ಮತ್ತೆ ಮಾಡಿದ್ರಿ? ಊರಿಂದ ಎಲ್ಲ ಪ್ರತಿಯೊಂದು ಮನೆಗೆ ನಾವು ಡಂಗರ್ ಸಾರಿ ರೊಟ್ಟಿ ಪ್ರತಿಯೊಂದು ಮನೆಯಿಂದ ಗೊಳ್ಳೆ ಮಾಡಿದ್ವಿ. ಮತ್ತು ಕೆಲವೊಂದು ನಾವಾಗಿ ವೈಯಕ್ತಿಕ ನಮ್ಮ ಗ್ರಾಮ ಹಿರಿಯರು ಅಕ್ಕಿ ಖರೀದಿ ಮಾಡಿ ಕೆಲವೊಂದು ಗಂಜಿ ಕೇಂದ್ರಗಳಿಗೆ ಅಕ್ಕಿ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡ್ವಿ. ಕೆಲವೊಂದು ಜನ ಬುತ್ತಿ ಕೊಟ್ಟು, ಕೆಲವೊಂದು ಜನಕ್ಕೆ ಅಕ್ಕಿ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ತಮ್ಮ ಹೆಸರೇನು ರೀ? ಅಪ್ಪ ಸಾಹ್ ಸಿದ್ದಗೌಡ ಬಿರಾದಾರ್. ನಿಮ್ಮ ಊರು ಯಾವ್ರಿ? ಸತ್ಯ ಊರ. ಇಲ್ಲಿ ಏನೇನು ವ್ಯವಸ್ಥೆ ಐತ್ರಿ? ಸರ್ಕಾರದವ್ರು ಎಲ್ಲ ವ್ಯವಸ್ಥೆ ಮಾಡ್ಯಾರ, ಸಂತೋಷ ಐತಿ. ಸರ್ಕಾರದವ್ರು ಎಲ್ಲ ವ್ಯವಸ್ಥೆ ಮಾಡ್ಯಾರಲ್ಲ, ಏನು ತೊಂದರೆ ಇಲ್ಲ. ಸ್ವಲ್ಪ ಸರಿ ನೀರೇ ಬಿಡು. ಯಾದಗಿರಿ ತಾಲೂಕಿನ ಶಳಗಿ ಗ್ರಾಮದ ನದಿ ಪಾತ್ರದಲ್ಲಿರುವ ಅನೇಕ ಕುಟುಂಬಗಳನ್ನ ನಗರದ APM ಗಂಜಿಯಲ್ಲಿ ತೆರೆದಿಡಲಾದ ಗಂಜಿ ಕೇಂದ್ರದಲ್ಲಿ ಆಶ್ರಯ ನೀಡಲಾಗ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಗಂಜಿ ಕೇಂದ್ರದಲ್ಲಿ ಜಿಲ್ಲೆಯ ಸಹಾಯಕ ಆಯುಕ್ತ ಶಂಕರಗೌಡ ಸೋಮನಾಳ್ ಅವರು ಎರಡು ದಿನಗಳಿಂದ ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಸಂತ್ರಸ್ತರ ಜೊತೆಯಲ್ಲಿ ಮಾಜಿ ಸಚಿವ ರಾಜ ಮದನ್ ಗೋಪಾಲ್ ನಾಯಕ್ ಅವರು ಇತರರು ಸೇರಿ ಊಟ ಸೇವಿಸಿದ್ರು. ಮಹಾಮಾರಿ ಮಳೆಯಿಂದಾಗಿ ಆಲಮಟ್ಟಿ ಜಲಾಶಯವು ಸಂಪೂರ್ಣ ಭರ್ತಿಯಾಗಿ ಅದರಿಂದ ಹೊರಹರಿವಾಗಿ ಅತಿ ಹೆಚ್ಚು ನೀರು ಬಂದು ಈಗ ನಾಲ್ಕು ಜಲಾಶಯಕ್ಕೆ ಭರ್ತಿಯಾಗ್ತಿದೆ. ನಾಲ್ಕು ಜಲಾಶಯ ಸಂಪೂರ್ಣ ಈಗ ಆಲ್ರೆಡಿ ಭರ್ತಿಯಾಗಿದೆ. 120,000 ಕ್ಯೂಸೆಕ್ಸ್ ನೀರು ಈಗ ಹೊರಹರಿವಾಗಿ ನಾಲ್ಕು ಜಲಾಶಯಕ್ಕೆ ಬಂದು ಸೇರ್ತದೆ. ಅದೇ ರೀತಿ ಧಾರಾಳಪುರ ಜಲಾಶಯದಿಂದ ಈಗ 21 ಕ್ರಸ್ಟ್ ಗೇಟ್ಗಳ ಮುಖಾಂತರ 400,000 ಅಧಿಕ ಕ್ಯೂಸೆಕ್ಸ್ ಹೆಚ್ಚು ನೀರನ್ನು ಈಗ ಕೃಷ್ಣಾ ನದಿಗೆ ಬಿಡಲಾಗ್ತಿದೆ. ಈಗ ಗಳಲ್ಲಿ ನೋಡ್ಬೋದು 21 ಕ್ರಸ್ಟ್ ಗೇಟ್ಗಳ ಮುಖಾಂತರ ಈಗ ನೀರನ್ನು ಕೃಷ್ಣಾ ನದಿಗೆ ಬಿಡಲಾಗ್ತಿದೆ. ನೀರು ಈಗ ರಾಯಚೂರು ಯಾದಗಿರಿ ಮತ್ತು ಶಾಂತ ಭಾಗಗಳಿಗೆ ಅಲ್ಲಿ ಹಲವಾರು ಮೀನು ಹೆಚ್ಚಾಗಿದ್ದು ಜನಜೀವನ ಈಗ ಸದ್ಯಕ್ಕೆ ಅಸ್ತವ್ಯಸ್ತವಾಗಿದೆ. ಹಾಗಾಗಿ ರೈತರ ಜಮೀನುಗಳಿಗೆ ಅತಿ ಹೆಚ್ಚು ನೀರು ನುಗ್ಗಿದ್ದು ರೈತರ ರಾಘವೇಂದ್ರ ಮಾಸ್ತರ್ ಜಿ ನ್ಯೂಸ್ ಎಲ್ಲ.
ಇವತ್ತು ನಾವು ಯಾದಗಿರಿ ಜಿಲ್ಲೆಯ ಸುತ್ತೂರು ತಾಲೂಕಿನ ಕಕ್ಕೇರ ಸಮೀಪದಲ್ಲಿರುವಂತಹ ನೀಲಕಂಠಯ್ಯನಗಟ್ಟಿಗೆ ಆಗಮಿಸಿದ್ದೀವಿ. ನೀಲಕಂಠಯ್ಯನಗಟ್ಟಿದ ದೃಶ್ಯ ನೋಡಬಹುದು. ಇಲ್ಲಿ ಆಲ್ಮೋಸ್ಟ್ ಅಲ್ಲಿಗ ಜನರಿಗೆ ಮೊದಲು ಸಂಪರ್ಕ ಇರಲಿಲ್ಲ, ಇವಾಗ ಜನರಿಗೆ ಸಾಧ್ಯವಾಗುವಂಗೆ ಅವರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಪಾದಚಾರಿ ಮಾರ್ಗವನ್ನು ಈ ಹಿಂದೆ 2008 ಪ್ರವಾಹ ಭೀತಿ ಉಂಟಾದಾಗ ಜನರಿಗೆ ಯಾವುದೇ ಸೂರು ಇರಲಿಲ್ಲ. ಇಲ್ಲಿಂದ ಜನರು
ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ NDRF ತಂಡದವರು ಅವರಿಗೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಆ ವ್ಯವಸ್ಥೆಯನ್ನು ಕಣ್ಣಾರೆ ಕಂಡ ಸರ್ಕಾರ ನಂತರದ ದಿನಗಳಲ್ಲಿ ಒಂದು ಪಾದಚಾರಿ ಮಾರ್ಗವನ್ನು ಮಾಡಿಕೊಟ್ಟಿದೆ. ಈಗ ನೋಡಬಹುದು ಹಿಂದೆ ನೀಲ್ಕಂಠರಾಯನ ಗಂಟಿ ಅನ್ನೋ ಒಂದು ಪ್ರದೇಶ ಇದೆ. ಆ ಪ್ರದೇಶದ ಆ ಕಡೆ ಮತ್ತು ಈ ಕಡೆ ಕೃಷ್ಣಾ ನದಿ ಹರಿದು ಹೋಗ್ತಿದೆ. ಈ ನಿನ್ನೆ ನಾನ್ಪುರ ಜಲಾಶಯದಲ್ಲಿ ಜಾಸ್ತಿ ನೀರು ಬಿಟ್ಟಿರೋ ಕಾರಣ ಈಗಾಗಲೇ ನೀಲ್ಕಂಠರಾಯನ ಗಂಟಿಯ ಸೇತುವೆ ಇನ್ನೇನು ಒಂದು ಅಥವಾ ಎರಡು ಅಡಿಯಲ್ಲಿ ಮುಳುಗುವ ಸಾಧ್ಯತೆ ಇದೆ. ಈ ಸೇತುವೆಗೆ ಈಗ ನಮ್ಮ ತಾಲೂಕಿನ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಶಂಕರ್ ಗೋಂದಳಿ ಅವರು ಬಂದಿದ್ದಾರೆ. ಅವರು ಈ ಬ್ರಿಡ್ಜಿನ ಬಗ್ಗೆ ಮತ್ತು ಇಲ್ಲಿರೋ ಜನರ ಬಗ್ಗೆ ಏನೇನು ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆ ಅವರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಹೇಳಿ, ಇಲ್ಲಿ ಬ್ರಿಡ್ಜ್ ಎಲ್ಲ ಆಗಿದೆ ಅಲ್ರಿ, ನೀಲ್ಕಂಠರಾಯನ ಗಂಟಿ ಜನರಿಗೆ ನೀವೇನೇನು ವ್ಯವಸ್ಥೆ ಮಾಡಿದ್ದೀರಾ, ಏನೇನು ಕ್ರಮ ಕೈಗೊಂಡಿದ್ದೀರಿ? ಈಗ ನಾವು ಇಲ್ಲಿ ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ವ್ಯವಸ್ಥೆ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತೆ ಪ್ರತಿಯೊಂದು ಕ್ರಮವನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಗಂಜಿ ಕೇಂದ್ರದಲ್ಲಿ ಇಲ್ಲೇ ಕೇಳುತ್ತೆ ಇವತ್ತು ಕೂಡ ನಾವು ಬೇರೆ ಕಡೆ ಸರಾಸರಿ ಮಾಡಿ ಯಾವ ನಿನ್ನೆ ಮೇಲಿನ ಅಧಿಕಾರಿಗಳು ಬಂದು ಇಳಿದಾರೆ. ಆಲ್ರೆಡಿ ನಮ್ಮ ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಆಯುಕ್ತರು ಕೂಡ ಇಳಿದಾರೆ. ತಾಲೂಕಿನ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಶಂಕರ್ ಮಸೂರಿ ಸರ್ ಹೇಳುವಂತ ಮಾತು, ಈಗಾಗಲೇ ಈ ಪ್ರದೇಶದ ಜನರಿಗೆ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ, ಮತ್ತೆ ಅವರಿಗೆ ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನು ಮಾಡಲಾಗಿದೆ, ಮಲಗಲು ಹಾಸಿಗೆ ವ್ಯವಸ್ಥೆ ಮತ್ತು ಅಲ್ಲಿರುವಂತಹ ಜನರಿಗೆ ಊಟದ ವ್ಯವಸ್ಥೆ ಎಲ್ಲನೂ ಮಾಡಲಾಗಿದೆ. ಈ ಜನರು ಈ ಹಿಂದೆ ಏನು ಸಂಕಷ್ಟಕ್ಕೀಡಾಗಿದ್ರು ಆ ಸಂಕಷ್ಟ ಮತ್ತೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಫೀಸರ್ಗಳು ಜಿಲ್ಲಾಧಿಕಾರಿಗಳು ಜನರ ಮನವೊಲಿಸಿ ನಿಮ್ಮನ್ನು ಸ್ಥಳಾಂತರ ಮಾಡ್ತೀವಿ ಅಂತ ಒಂದು ಅವ್ರ ಮುಂದೆ ನಮ್ಮ ಆಕ್ಷೇಪ ಇದ್ದಾಗ ಜನರು ನಮ್ಮ ಇಲ್ಲಿ ನೂರಾರು ಎಕರೆ ಜಮೀನಿದೆ ಮತ್ತು ನಮಗೂ ಹುಟ್ಟಿನಿಂದ ಇಲ್ಲೇ ಸೂರು ನಾವು ಕಂಡುಕೊಂಡಿದ್ದೀವಿ, ಹಂಗಾಗಿ ನಾವು ಈ ಪ್ರದೇಶ ಬಿಟ್ಟು ಬರೋಂಗಿಲ್ಲ, ಈ ಪ್ರದೇಶ ಫುಲ್ ಮುಳುಗೋದ್ರು ನಾವು ಅಲ್ಲೇ ಇರ್ತೀವಿ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಯಾಮ್ರಾಮ್ಯಾನ್ ಆನಂದ್ ಹೊಸಗೌಡರ ಜೊತೆ ರಾಘವೇಂದ್ರ ಮಾಸ್ಟರ್, ಜಿ ಟಿವಿ ಕನ್ನಡ, ಯಾದಗಿರಿ. ಸರ್, ಡ್ಯಾಮಿನ ಒಟ್ಟು ಗರಿಷ್ಠ ಮಟ್ಟ ಎಷ್ಟು ನೀರು? ಗರಿಷ್ಠ ಮಟ್ಟ 492.25 ಫೀಟ್ ಇದೆ. ಡ್ಯಾಮ್ ಎಷ್ಟು ತುಂಬಿದೆ ಸರ್? ಇವಾಗ 489.70 ಫೀಟ್ ಇದೆ. ನೀರು ಎಷ್ಟು ಬರ್ತಾ ಇದೆ ಸರ್? ಇನ್ನೀರು ಎಷ್ಟು ಬರ್ತಾ ಇದೆ? 20,000 ಬರ್ತಾ ಇದೆ. ಹೊರ ಹರಿವೆ ಎಷ್ಟು ಬಿಟ್ಟಿದೆ ಸರ್? 350,000 ಕೆಜಿ. 350,000 ಬಿಟ್ಟಿದೆ. ಹಾಂ, 300,000. ಇನ್ನು ಮತ್ತೆ ಮೇಲಿಂದ ಬರ್ತಾ ಇದೆ ಸರ್ ನೀರು? ಈಗ ಪ್ರೆಸೆಂಟ್ 4 ಲಕ್ಷ ಮಾಡಿದ್ದಾರೆ. 4 ಲಕ್ಷ. ತಮ್ಮ ಹೆಸರು ಸರ್? ನಮ್ಮ ಜಿ ಟಿವಿ ಕನ್ನಡ ವಾಹಿನಿಯ ಪರವಾಗಿ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಬ್ರೆಡ್, ಬಿಸ್ಕೆಟ್ ಮತ್ತು ಬಾಳೆಹಣ್ಣುಗಳನ್ನು ವಿತರಿಸಲಾಯಿತು. ಕೃಷ್ಣಾ ನದಿ ಪಾತ್ರದ ಒಟ್ಟು 17 ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಇದೆ. ಇದರಲ್ಲಿ 4 ಗಂಜಿ ಕೇಂದ್ರಗಳನ್ನು ಕೂಡ ನಾವು ಈಗಾಗಲೇ ಆರಂಭ ಮಾಡಿದ್ದೇವೆ. 4 ಗಂಜಿ ಕೇಂದ್ರಗಳಲ್ಲಿ 120 ಜನರು ಹಸಿರಿತರಾಗಿದ್ದಾರೆ. ಅದರ ಜೊತೆಗೆ ಬೆಳೆ ಹಾನಿ ಕೂಡ ವರದಿಯಾಗಿದೆ. 1,110 ಎಕರೆಗಳ ಬೆಳೆ ಹಾನಿಯನ್ನು ಆಗಿದೆ ಅಂತ ಅಂದಾಜಿಸಲಾಗಿದೆ. ಅದರ ಜೊತೆಗೆ ಈ ಕೇಂದ್ರದಲ್ಲಿರುವಂಥ ಎಲ್ಲ ಜನರ ಒಂದು ಆರೋಗ್ಯ ತಪಾಸಣೆಯನ್ನು ಕೂಡ ನಾವು ಮಾಡಿಸಿದ್ದೇವೆ. ಅದರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ 1 ವಾರದ ಮುಂಚೆ
ಡಂಗರವನ್ನು ಸಾರಿ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಕೂಡ ನಾವು ಗ್ರಾಮ ಮಟ್ಟದ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ದಿನದಿಂದ ದಿನೇ ಪ್ರವಾಹ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವತ್ತು ಭೀಮಾ ನದಿ ಕೂಡ ಪ್ರವಾಹ ಆರಂಭ ಆಗಿದೆ. ನೀರು ಇನ್ನೂ ಹೆಚ್ಚು ಬರಬಹುದು ಅಂತೇಳಿ ಊಹಿಸಲಾಗಿದೆ. ಅದರ ಜೊತೆಗೆ ಕೊಳೂರು ಗ್ರಾಮದಲ್ಲಿ ಒಬ್ಬರು ಪಂಪ್ ಸೆಟ್ ಹತ್ತಿರ ಹೋಗಿ ನದಿಯಲ್ಲಿ ನೀರು ಪಾಲಾಗಿ ಮತ್ತು ಕೊಳೂರು ಗ್ರಾಮದಲ್ಲಿ ಅದರ ಕಾರ್ಯಾಚರಣೆ ಕೂಡ ನಡೆದಿದೆ. ಜನರಲ್ಲಿ ನಾವು ವಿನಂತಿ ಮಾಡ್ಕೋದು ಇಷ್ಟೇ. ಜಿಲ್ಲಾಡಳಿತ ಈಗಾಗಲೇ ಜಾಗೃತಿಯನ್ನು ಮೂಡಿಸಿದೆ. ಅದರ ಜೊತೆಗೆ ನಾವೇನು ನಮ್ಮ ವಿನಂತಿಯ ಜೊತೆಗೆ ತಾವು ಕೂಡ ಸ್ವಯಂ ಪ್ರೇರಿತರಾಗಿ ಈ ನದಿ ಪಾತ್ರದ ಒಂದು ಸೇತುವೆಗಳಾಗಲಿ ನದಿ ಪಾತ್ರದ ಇಲ್ಲಿ ಹೋಗಬಾರ್ದಂತೇಳಿ ನಾನು ವಿನಂತಿ ಮಾಡ್ಕೋತೇನೆ. ಅದರ ಜೊತೆಗೆ ಸೆಲ್ಫಿ ಹುಚ್ಚು ಕೂಡ ಯುವಕರಲ್ಲಿದೆ. ಯುವಕರಿಗೂ ಕೂಡ ಎಚ್ಚರಿಕೆಯಿಂದ ಇರಬೇಕಂತೇಳಿ ನಾನು ಕಳಕಳಿಯಿಂದ ಅವರನ್ನು ವಿನಂತಿಸಿದೆ. ಎಲ್ಲ ತಾಲೂಕುಗಳಿಗೆ ನೋಡಲ್ ಆಫೀಸರ್ಗಳನ್ನು ನೇಮಕ ಮಾಡಲಾಗಿದೆ. ಆಯಾ ನೋಡಲ್ ಆಫೀಸರ್ಗಳು 24 ಗಂಟೆ ಆ ಒಂದು ನದಿ ಪಾತ್ರದ ನದಿಗಳಲ್ಲಿ ಎಚ್ಚರಿಕೆಯಿಂದ ನಿಗಾ ವಹಿಸುವಂಥ ಕಾರ್ಯವನ್ನು ಕೂಡ ನಾವು ಮಾಡ್ತೇವೆ. ಅದರ ಜೊತೆಗೆ ಅಲ್ಲಿ ಜನರ ಒಂದು ಅವೇರ್ನೆಸ್ ಕ್ಯಾಂಪ್ಸ್ ಕೂಡ ಮಾಡ್ತೇವೆ. ಅಜ್ಜಿ ಯಾವ ಊರ ನಿಮ್ದು? ನಮ್ಮ ಚಳಿ ರೀ. ಏ ಏನಾಗೈತಿ ನಿಮ್ಮ ಊರಾಗ? ಈಗ ನಮ್ಮ ಊರಾಗ ಹೊಳಿ ಬಂದು ನಮ್ಗ ಅತ್ತಂಟ ಆಗ್ಯದ್ರಿ. ಅದಕ್ಕೆ ನಾವು ಏ ಮನೆ ಮುಳುಗಡೆ ಆಗ್ಯಾವ ನಿಮ್ಮ? ಮುಳುಗಡೆ ಏನ್ರಿ, ಸ್ವಲ್ಪ ಸರಿಯಾಗ ಬರಕೈತೇವ್ರಿ ಮನೆ ಸೈಡ್. ಮತ್ತೆ ಯಾವನು ಹುಳ ಹುಟ್ಟಿ ಬರ್ತಾವಂತ ಭಯಕ್ಕಾಗಿ ದೊಡ್ಡವ್ರು ಬಂದು ಬಾರ ಅಂದ್ರಿ. ಬಂದಿವ್ರಿ. ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು? 3 ದಿವಸ ಆಯ್ತು. ಎಷ್ಟು ಜನ ಬಂದಿರಿ? 27 ಜನ ಬಂದಿವ್ರಿ. ಇಲ್ಲಿ ಏನೇನು ಕೊಟ್ಟಾರ ನಿಮ್ಗೆ, ಏನೇನು ವ್ಯವಸ್ಥೆ ಮಾಡ್ಯಾರ? ನಮಗೆ ಊಟ ಕೊಟ್ಟಾರ ನೋಡ್ರಿ, ನಾಷ್ಟ ಕೊಟ್ರ, ಚಹಾ ಕೊಟ್ರ, ಬ್ರೆಡ್ ಕೊಟ್ರ, ಬಾಳೆಹಣ್ಣು ಕೊಟ್ರ. ಮತ್ತೆ ಇಲ್ಲೇನ ಆರೋಗ್ಯ ಸಿಬ್ಬಂದಿ ನೇಮಿಸ್ಯಾರ? ಡಾಕ್ಟರ್ ಗಿಕ್ಟರ್ ಯಾರ ಬಂದು ನಿಮ್ಮ ಆರೋಗ್ಯ ಚೆಕ್ ಮಾಡ್ತಾರೆ? ಬಂದಾರ. ಮತ್ತೆ ಬಟ್ಟಿಲ್ ರೀ, 3 ದಿವಸ ಆಯ್ತು, ಜಳಕ ಮಾಡಿಲ್ಲ. ಹಾಸಿಗೆ ಏನಾರ ಕೊಟ್ರ? ಇಲ್ರಿ, ಹಾಸಿಗೆ ಇಲ್ಲ. ಮತ್ತೆ ಎಷ್ಟು ಈಗ ಎಷ್ಟು ಜನ? 27 ಜನ ಬಂದಿರಿ. ಉಳ್ಕೆದಾರ ಇಲ್ಲ ಸ್ವಲ್ಪ ಮನೆ ಕಡೆ ಕಳಿಸಿ ನೋಡ್ರಿ, ಮನೆ ಕಡೆ ಹೋಗ್ರ ಅಂತ. ನಿಮ್ದು ಏನಾರ ಜಮೀನ್ ಗಿಮೀನ್ ಮುಳುಗಡೆ ಆಗ್ಯದ? ಅಲ್ಲ, ದನ ಕರುಗಳೆಲ್ಲ ಅಲ್ಲೇ ಬಿಟ್ಟು ಬಂದಿರಿ? ಮತ್ತೆ ಅವ್ರದ್ದೆಲ್ಲ ಯಾರು ನೋಡ್ಕೊಂತಾರ? ಏನು ಇರ್ತಾರ ದೊಡ್ಡ ಮಕ್ಕಳು ಕಳಿಸಿ ಈಗ ಇಲ್ಲಿ ನಿಮ್ಗೆ ಏನೇನು ಕಡಿಮೆ ಬಿದ್ದೈತಿ, ಏನೇನು ಬೇಕಾಗೈತಿ ನಿಮ್ಗೆ ಇವಾಗ ಇಲ್ಲಿ? ನಮಗೇನ್ರಿ ಸ್ವಲ್ಪ ಬಟ್ಟೆ ಬೇಕ್ರಿ, ಊಟಗಳು ತಣ್ಣಗ, ಊಟಗಳಕ್ಕ ಏನಿಲ್ಲ. ಇಲ್ಲಿ ನಿಮ್ಗೆ ಏನಾರ ಶೌಚಾಲಯದ ವ್ಯವಸ್ಥೆ ಏನಾರ ಮಾಡ್ರ? ಏನು ಮಾಡ್ಯಾರ್ರಿ ನಿನ್ನೆ ಬಂದು, ಮತ್ತೆ ಏನಂತಾರ ನೋಡ್ರಿ. ನಾವು ಭಾಷಣದಾಗ ಹೇಳಿ ನಮ್ಗೆ ಸ್ವಲ್ಪ ಜಾಗದ ಮಾಡ್ಬೇಕು ನೋಡ್ರಿ. ಯಾವಸ್ಥೆ ಬೇಗ ನಿಮ್ಗೆ ಆಗ್ತದ್ರಿ? ಏನ್ ಬೇಕೆ ಅಮ್ಮ? ಇನ್ನು ಬಾಗಲಕೋಟೆ ಜಿಲ್ಲೆ ನೀರಿನ ಆರ್ಭಟಕ್ಕೆ ತತ್ತರಿಸಿ ಹೋಗಿದೆ. ತುಂಬಿ ಹರಿಯುತ್ತಿರುವ ಮಲಪ್ರಭಾ ನದಿ ನೀರು ಬಾದಾಮಿ ತಾಲೂಕಿನ ಹಿರೇನಸಬಿ, ಚಿಕ್ಕನಸಬಿ, ಬೇಲೂರು ಹೀಗೆ ಅನೇಕ ಪ್ರದೇಶಗಳಲ್ಲಿ ರಾತ್ರೋರಾತ್ರಿ ನೀರು ನುಗ್ಗಿದೆ. ಬಾದಾಮಿ ಗದ್ದಗ ರಸ್ತೆ ಸಂಪೂರ್ಣ ಬಂದ್ ಆಗಿದೆ, ಸೇತುವೆ ಮುಳುಗಡೆಯಾಗಿದೆ. ಹುಬ್ಬಳ್ಳಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಕೂಡ 218 ಬಂದ್ ಆಗಿದೆ. ಆಲ್ಮಟ್ಟಿ ಅಣೆಕಟ್ಟಿನಿಂದ ಹೆಚ್ಚಿನ ನೀರು ಬಿಡುಗಡೆ ಮಾಡಲಾಗಿದ್ದರೂ ನೀರಿನ ಒಳಹರಿವು ಇನ್ನೂ ಹೆಚ್ಚುತ್ತಲೇ ಇದೆ. ಹೋಗದಂತಾಗಿದ್ದಾರೆ ಅಧಿಕಾರಿಗಳು. ಮಹಾ ಮಳೆಯು ರಾಜ್ಯದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಸಿದ ಕಾರಣ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅವರ್ಗೋಳ್ ಗ್ರಾಮ ಹಾಗೂ ಕೊಟಬಾಗಿ ಗ್ರಾಮವು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಮತನೂರೆ ಮನೆಗಳು ಹಾಗೂ ದೇಸಾಯಿ ಮನೆಗಳು ಜಲಾವೃತವಾಗಿದ್ದು ಜಿಲ್ಲಾಡಳಿತ ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಗಂಜಿ ಕೇಂದ್ರವಾಗಲಿ ಹಾಗೂ ದನಗಳಿಗೆ ಮೇವು ತರದಲ್ಲಿ ಮಾಡಲಾಗಿಲ್ಲ.
ಜನರನ್ನ ಸಂರಕ್ಷಣೆ ಮಾಡುವ ಯಾವುದೇ ತರಹದ ಕ್ರಮಗಳನ್ನ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಾರಾಷ್ಟ್ರ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಏನಾಗಿದ್ದರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಹಾಗೂ ಅವರಗೋಳು ಗ್ರಾಮದಲ್ಲಿ ಸುಲ್ತಾನ್ಪುರ್ ಇಂಗಳಿ ನೋಡಬಹುದು ಘಟಪ್ರಭಾ ನದಿ ಎಲ್ಲಿಯವರೆಗೆ ಹರಿದು ಹೋಗಿದೆ. ಅಲ್ಲಿಯ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮವು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಹಾಗಾದರೆ ನಾವೀಗ ಸದ್ಯ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದ ಅವರಗೋಳು ಬಾರ್ಡರ್ನಲ್ಲಿದ್ದೇವೆ. ಏನೊಂದು ಕಮತ್ನೂರ ಅನ್ನುವಂಥ ಬಂಧುಗಳ ಈ ಒಂದು ಗ್ರಾಮದಲ್ಲಿ ನಾವೀಗ ಪ್ರವೇಶಿಸಿದ್ದೇವೆ. ನೋಡಬಹುದು ಈ ಒಂದು ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥ ಒಂದು ಪ್ರದೇಶ ಏನಾಗಿದೆ ಅಂತಂದ್ರೆ ಆ ಒಂದು ಮನೆಯ ಮುಂದೆ ಸಾಕಷ್ಟು ಅಪಾರ ಪ್ರಮಾಣದ ಹಾನಿಯಾಗಿದೆ. ಆ ಮನೆಯ ಮುಂದೆ ಏನೇನು ಹಾನಿಯಾಗಿದೆ ಅನ್ನೋದನ್ನ ಈಗ ನಮ್ಮ ಜೊತೆಗೆ ಇದ್ದಾರೆ ಅವರೇ ಮಾಲಕರು ರವಿ ಅಂತ, ಅವರನ್ನ ಮಾತಾಡ್ಸೋಣ. ರವಿ ಅವರೇ, ಏನೇನು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ? ನಮಸ್ಕಾರ ಸರ್, ರವಿ ಅಂತ ಸರ್. ನಮ್ಮ ಮನೆ ಇಲ್ಲೇ ಇರೋದು, ಇಲ್ಲಿ ಟೋಟಲ್ ನಮಗೆ 8 ಮನೆ ಇರೋದು. 8 ಮನೆಯಲ್ಲಿ ಟೋಟಲ್ ಒಂದು ಕಾರು, 2 ಟ್ರ್ಯಾಕ್ಟರು, 3 ಬೈಕು, ಟೋಟಲ್ ಎಲ್ಲ ಮನೆ ಆಲ್ರೆಡಿ ಮುಳುಗಿ ಹೋಗಿದಾವೆ. ತೆಗಿಯಕ್ ದಾರಿನೂ ಇಲ್ಲ, ಮತ್ತೆ ನಮಗಂತೂ ಇರಾಕನ ಜಾಗನೂ ಇಲ್ಲ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಗುಳೆ ಹೋಗ್ತಾ ಇದ್ದೀವಿ. ಈಗ ಹೋಗಿದ್ರೆ ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಮುಚ್ಚಿ ಹೋಗಿದಾವೆ. ಇನ್ನು ಅದ್ರದ್ದು ಏನು ಹಾನಿ ಆಗುತ್ತೆ ಅದು ನಮ್ಗೆ ಗೊತ್ತಿಲ್ಲ, ಯಾರು ಕೊಡ್ತಾರೋ ಅದು ಗೊತ್ತಿಲ್ಲ. ಅಲ್ಲ, ಮುನ್ನೆಚ್ಚರಿಕೆ ಕ್ರಮ ಯಾಕೆ ತಗೋದು? ಮುನ್ನೆಚ್ಚರಿಕೆ ಕ್ರಮ ಅಂತ ಈಗ ನಾವಿಲ್ಲಿ ಬಂದು ಸರಿ ಸುಮಾರು 30 ವರ್ಷ ಆಯ್ತು ಕಮತ್ನೂರಿಂದ ಬಂದು ಈ ಊರು ಕೊಟಬಾಗಿ ಬಂದು ಇಲ್ಲಿವರೆಗೆ ಈ ತರ ಹೊಳೆ ಯಾವಾಗೂ ಬಂದಿಲ್ಲ, ಈ ತರ ಮಳೆನೂ ಯಾವಾಗಿಲ್ಲ. ಹಿಂಗಾಗಿ ಮಾಡಿದ್ರೆ ನಮ್ಮ ಮನೆಯಿಂದ ಒಂದು 10 ಮೀಟರ್ ಇಂದ 20 ಮೀಟರ್ ದೂರ ತನಕ ಬರ್ತಿತ್ತು, ಅಲ್ಲಿಂದ ಡೌನ್ ಹೋಗ್ತಾ ವಾಪಸ್ ಹೋಗ್ತಿತ್ತು ನೀರು. ಇದೇ ಒಂದು ಧೈರ್ಯದಿಂದ ನಾವು ಯಾವ್ದೋ ವೆಹಿಕಲ್ಸ್ ಆಗ್ಲಿ ಯಾವ್ದೋ ಮೂವ್ಮೆಂಟ್ ಆಗ್ಲಿ ನಾವು ಮೂವ್ ಆಗ್ಲಿಲ್ಲ, ಅಲ್ಲಿ ಮನೆಯಲ್ಲಿ ಇದ್ವಿ. ಯಾವಾಗ ಪೂರ್ತಿ ಬಂತಲ್ಲ, ಮೊದಲು ನಮ್ದು ಎರಡು ಕಡೆ ದಾರಿ ಇದಾವ ಸರ್, ಇಲ್ಲೊಂದು ದಾರಿ ಮತ್ತೆ ಆ ಕಡೆ ಒಂದು, ಎರಡು ದಾರಿ ಮೊದಲು ಕ್ಲೋಸ್ ಆಗ್ತದೆ, ಆಮೇಲೆ ನಮ್ಮನೆ ನೀರು ಬರುತ್ತೆ. ಹಿಂಗಾಗಿ ಎಲ್ಲೂ ತೆಗಿಯಕ್ ಆಗ್ಲಿಲ್ಲ. ಹಿಂಗಾಗಿ ಟೋಟಲ್ ಎಲ್ಲ ಮುಳುಗಿ ಹೋಗ್ಯಾವ ಸರ್, ಎಲ್ಲ ವೆಹಿಕಲ್ಸ್ ಆಯ್ತು, ಟೋಟಲ್ ಮನೆ ಸಾಮಾನ್ಯ ಆಯ್ತು, ಫ್ರಿಜ್ ಟಿವಿ ಟೋಟಲ್ ಎಲ್ಲರೂ ಮುಳುಗಿ ಹೋಗ್ಯಾವ ಮನೆ. ಧನ್ಯವಾದಗಳು ರವಿ ಅವರಿಗೆ. ಈಗ ಹುಕ್ಕೇರಿ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಹಾಗೂ ಕಾರ್, ಟ್ರ್ಯಾಕ್ಟರ್, ವಾಹನಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ಸಾಕಷ್ಟು ಅಪಾರ ಪ್ರಮಾಣದ ಹಾನಿಯಾಗಿದೆ. ಹಾಗಾಗಿ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಈಗಾಗಲೇ ಹುಕ್ಕೇರಿ ತಹಸೀಲ್ದಾರ್ ಆಗಲಿ, ಗ್ರಾಮ ಪಂಚಾಯತಿ PDO ತಲಾಟಿಯವರು ಕೂಡ ಈಗ ಯಾವುದೇ ಈ ಕಡೆ ಗಮನ ಹರಿಸಿಲ್ಲ. ಹಾಗಾಗಿ ನೋಡಬಹುದು ಈಗ ಜನ ಬಹಳಷ್ಟು ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಈಗ ಈ ಒಂದು ಅಪಾರ ಪ್ರಮಾಣದ ಹಾನಿಯನ್ನು ಯಾರು ಕೊಡ್ತಾರೆ? ನಮಗೆ ಇರಲಿಕ್ಕೆ ಈಗ ಮನೆ ಇಲ್ಲ, ನಾವು ಸಹ ಗುಳೆ ಹೊಂಟಿದ್ದೇವೆ ಅಂತ ಈಗಾಗಲೇ GTV ಮಾತನಾಡಿದ್ದಾರೆ. ರವಿ ಅವರಿಗೆ ಧನ್ಯವಾದಗಳು. ಅನಂತ ಪತ್ತಾರ್, GTV ಬೆಳಗಾವಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಇದು GTV ಕನ್ನಡದ ಕೊಡುಗೆ.